ಆತ್ಮೀಯರೆ ನಮಸ್ಕಾರ ನಾನು ರಾಘವೇಂದ್ರ ಕಿಣಿ ಈ ನೇರ ಪ್ರಸಾರದಲ್ಲಿ ಬಂದಿದ್ದೇನೆ ಯಾಕೆಂತ ಹೇಳಿದ್ರೆ ಇವತ್ತು ದೇಶ ಸಂಕಷ್ಟದಲ್ಲಿ ಇರತಕ್ಕಂತ ಸಂದರ್ಭದಲ್ಲಿ ನಮ್ಮ ಉಡುಪಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕರಿಯಾಳಿ ಮತ್ತು ಆಸರೆ ಚಾರಿಟೇಬಲ್ ಟ್ರಸ್ಟ್ ಇದರ ನೇತೃತ್ವದಲ್ಲಿ ನಾವು ಉಡುಪಿಯಲ್ಲಿರ್ತಕ್ಕಂತಹ 28 ಸ್ಥಳಗಳನ್ನು ಗುರುತಿಸಿ ಅಲ್ಲಿರ್ತಕ್ಕಂತಹ ಬಡವರಿಗೆ ನಿರ್ಗತಿಕರಿಗೆ ಯಾರು ಈ ಒಂದು ಸಂದರ್ಭದಲ್ಲಿ ಹಸಿವಿನಿಂದ ಬಳಲುತ್ತಾ ಇದ್ದಾರೆ ಅವರಿಗೆ ಆಹಾರ ಕೊಡಬೇಕು ಅಂತ ಹೇಳುವಂತ ನಿಶ್ಚಯವನ್ನು ಮಾಡಿ ಹೈಜೆನಿಕ್ ಆಗಿ ಫುಡ್ ಮಾಡಬೇಕು ಅಂತ ಹೇಳುವಂತ ನಿರ್ಧಾರ ಮಾಡಿ ಇಡೀ ಉಡುಪಿ ಜನತೆಯ ಬೆಂಬಲದೊಂದಿಗೆ ಇವತ್ತು 3ನೇ ದಿವಸಕ್ಕೆ ನಾವು ಇಲ್ಲಿ ಆಹಾರ ತಯಾರಿಕಾ ಘಟಕಕ್ಕೆ ನಿಮ್ಮನ್ನು ಕರೆದುಕೊಂಡು ಬಂದಿದ್ದೇನೆ. ದಯವಿಟ್ಟು ತಾವು ಗಮನಿಸಬೇಕು, ನಮ್ಮ ಗಣೇಶೋತ್ಸವ ಸಮಿತಿಯ ಮಹಿಳೆಯರು ದಯವಿಟ್ಟು ಕ್ಯಾಮರಾದಲ್ಲಿ ತೋರಿಸಬೇಕು, ಮಹಿಳೆಯರು ಪ್ಯಾಕಿಂಗ್ ಸೆಕ್ಷನ್ ನಲ್ಲಿದ್ದಾರೆ. ಇವತ್ತು ನಾವು ಪಲಾವ್ ಮತ್ತು ನೀರು ಮತ್ತು ಮಜ್ಜಿಗೆ ವ್ಯವಸ್ಥೆ ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಈ ಪಲಾವ್ನೊಟ್ಟಿಗೆ ನಮ್ಮ ಉಡುಪಿಯ ಉದ್ಯಮಿ ಆಗಿರತಕ್ಕಂತ ಸುಧೀರ್ ಭಟ್ ಅವರು ಲಾಡನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ಬಡವರಿಗೆ ಕೊಡಬೇಕು ಅಂತ ಹೇಳುವಂತ ಸಂಕಲ್ಪವನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ಮಹಿಳೆಯರು ಯಾವುದೇ ಶುಲ್ಕವಿಲ್ಲದೆ ಈ ಸೇವಾ ರೂಪದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭವಾನಿ ಮೇಡಮ್ ಅವರು, ನಮ್ಮ ರಾಧಿಕಾ ಮೇಡಮ್ ಅವರು ಈ ಪಾರ್ಸೆಲ್ ವಿಭಾಗದಲ್ಲಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಕರ್ತರಾಗಿರ್ತಕ್ಕಂತ ಹಿರಿಯರಾಗಿರ್ತಕ್ಕಂತ ಸೈನ್ ಡಿಸ್ಟ್ರಿಬ್ಯೂಟರ್ ಸಂಜೀವಣ್ಣ, ಇದರ ಮೂಲ ತಯಾರಿಕಾ ಘಟಕವನ್ನ ಮಂಜುನಾಥ ಹೆಬ್ಬಾರ್ ನಡೆಸ್ತಾ ಇದ್ದಾರೆ. ರಮೇಶ್ ನಮ್ಮ ಸ್ವಯಂ ಸೇವಕರು, ಅವರು ಈ ಪ್ಯಾಕಿಂಗ್ ವಿಭಾಗದಲ್ಲಿದ್ದಾರೆ. ಇನ್ನು ಸ್ವಲ್ಪ ಮುಂದೆ ಬರಬೇಕು ಎಂದು ನಾನು ವಿನಂತಿ ಮಾಡ್ತೇನೆ. ಈ ಭಾಗದಲ್ಲಿ ನಮ್ಮ ಕೃಷ್ಣ ಹೆಬ್ಬಾರ್ ಅವರು, ಅದೇ ರೀತಿ ಕೃಷ್ಣ ಭಟ್ರು ಇದೇ ರೀತಿ ಪ್ಯಾಕಿಂಗ್ ನಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ. ಈ ಭಾಗದ ನಗರಸಭಾ ಸದಸ್ಯರಾಗಿರ್ತಕ್ಕಂತ ರಜನಿ ಹೆಬ್ಬಾರ್ ಅವರು ಕೂಡ ಪ್ಯಾಕಿಂಗ್ ಸೆಕ್ಷನ್ ಅಲ್ಲಿದ್ದಾರೆ. ದಯವಿಟ್ಟು ಪಲಾವ್ ತೋರಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನೋಡಿ, ಇದು ಇಲ್ಲೇ ತಯಾರಾಗಿ ಮಾಡಿರ್ತಕ್ಕಂಥ ಪಲಾವ್. ಈ ಪಲಾವನ್ನ ಇಲ್ಲಿ ತಯಾರು ಮಾಡಿ ಇಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಈ ಪ್ಯಾಕಿಂಗ್ ಸಿಸ್ಟಮ್ ಅನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಸಂಗೀತಾ ಮೇಡಮ್ ಅವರಿದ್ದಾರೆ, ನಾರಾಯಣ್ ಭಟ್ ಇದ್ದಾರೆ, ಸಂಧ್ಯಾ ಪ್ರಭು ಅವರಿದ್ದಾರೆ, ಅದೇ ರೀತಿ ಶಶಿಕಲಾ ಮೇಡಮ್ ಅವರಿದ್ದಾರೆ. ಇವರೆಲ್ಲ ಪ್ಯಾಕಿಂಗ್ ಸೆಕ್ಷನ್ಗಳಲ್ಲಿ ಇವತ್ತು 800 ಮಂದಿಗೆ ಬೇಕಾಗುವಷ್ಟು ಈ ಪ್ಯಾಕಿಂಗ್ಗಳನ್ನು ಮಾಡಿ ಈ ರೀತಿ ಡಬ್ಬದಲ್ಲಿ ಕಂಟೈನರ್ನಲ್ಲಿಟ್ಟು ಯಾವುದೇ ರೀತಿಯಲ್ಲಿ ಸಾಮಾಜಿಕ ಅಂತರವನ್ನು ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಬೇಕು ಎಂಬ ದೃಷ್ಟಿಯಲ್ಲಿ ಇಲ್ಲಿ ಪ್ಯಾಕಿಂಗ್ ಮಾಡಿದ ನಂತರ ನಮ್ಮ ವಾಹನ ಮೂರು ವಾಹನಗಳು ಹೊರಡುತ್ತದೆ. ಒಂದು ವಾಹನದಲ್ಲಿ ಸುಧೀರ್ ಭಟ್ ಮತ್ತು ಗಣೇಶ್ ಆಚಾರ್ಯ ನೇತೃತ್ವ ಇರ್ತದೆ. ನೋಡಿ, ಇದೊಂದು ವಾಹನ ನಂಬರ್ 3. ನೋಡಿ, ವಿಕ್ರಮ್ ಇಲ್ಲಿ ಪೂರ್ಣವಾಗಿ ವ್ಯವಸ್ಥಾಪಕ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೂಡ ನಿಮ್ಮ ಜೊತೆ ಬರ್ತೇನೆ ಅಂತ ಹೇಳಿ ಜೀವೀಶ್ ಅವರು ನಮ್ಮ ಜೊತೆಗೆ ಈ ವಾಹನದಲ್ಲಿ ಬರ್ತಾ ಇದ್ದಾರೆ. ದಯವಿಟ್ಟು ನಾನು ಕ್ಯಾಮರಾ ಮ್ಯಾನಿಗೆ ತೋರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಇದು ವಾಹನ ರೂಟ್ ನಂಬರ್ 1. ಇದ್ರು ಫ್ಲೆಕ್ಸ್ ಹಾಕಿದ್ದಲ್ಲ, ತೋರಿಸಿ ಇಲ್ಲಿ ನೋಡಿ ಒಂದು ನಿಮಿಷ. ಇಲ್ಲಿ ನೋಡಿ, ಈ ರೀತಿ 3 ಕಂಟೈನರ್ಗಳಲ್ಲಿ ಫುಡ್ಗಳನ್ನು ತಯಾರು ಮಾಡಿ ಬೇಕಾದಷ್ಟು ನೀರಿನ ವ್ಯವಸ್ಥೆ ಮಾಡಿ ಇವತ್ತು ಬಂದಿರತಕ್ಕಂಥ ಲಾಡು ಏನು ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ಸುಧೀರ್ ಭಟ್ ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ಇದನ್ನು ನಾವು ಜನತೆಗೆ ಕೊಡಬೇಕು ಅಂತ ಹೇಳುವಂಥ ನಿರ್ಧಾರವನ್ನು ಮಾಡಿದ್ದೇವೆ. ಅದೇ ರೀತಿ ನಮ್ಮ ವಾಹನಗಳು ಸಜ್ಜಾಗ್ತಾ ಇದೆ. ನೋಡಿ, ಇದು ರೂಟ್ ನಂಬರ್ 1 ವಾಹನ, ರೂಟ್ ನಂಬರ್ 2 ವಾಹನ ಇಲ್ಲಿದೆ, ಬನ್ನಿ. ರೂಟ್ ನಂಬರ್ 3 ವಾಹನದಲ್ಲಿ ರೂಟ್ ನಂಬರ್ 3 ವಾಹನ ಇಲ್ಲಿ ತಯಾರಾಗ್ತಾ ಇದೆ. ಒಟ್ಟಿಗೆ ಉಡುಪಿಯಲ್ಲಿ 3 ರೂಟ್ಗಳನ್ನು ಮಾಡಿ, ದಯವಿಟ್ಟು ಇದನ್ನು ತೋರಿಸ್ಬಿಟ್ಟು, ಒಟ್ಟಿಗೆ ಉಡುಪಿಯಲ್ಲಿ 3 ರೂಟ್ಗಳನ್ನು ಮಾಡಿ 800 ಮಂದಿ ಬಡವರಿಗೆ ನಮ್ಮಿಂದ ಆದಂಥ ಸಹಕಾರವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಇದನ್ನು ಮಾಡಲಿಕ್ಕೆ ಉದ್ದೇಶ ಇಷ್ಟೇ, ಬೇರೇನು ಉದ್ದೇಶ ಅಲ್ಲ, ಪ್ರಚಾರದ ಗೀಳು ಕೂಡ ಅಲ್ಲ, ಮಾಡುವಂಥ ಉದ್ದೇಶ ಇಷ್ಟೇ. ಸಾರ್ವಜನಿಕರು ವಿಶೇಷವಾಗಿ ಈ ಒಂದು ಮಾಧ್ಯಮದ ಮೂಲಕ ವಿನಂತಿ ಮಾಡ್ತೇನೆ, ನೀವು ಬಹಳ ಸಹಕಾರ ಕೊಡಬೇಕು ಅಂತ ಏನಿಲ್ಲ. ನಿಮ್ಮ ಮನೆಯ ಪಕ್ಕದಲ್ಲಿ ಇರತಕ್ಕಂಥ 3 ಬಡವರನ್ನು ಗುರುತಿಸಿ ನೀವೇ ಮಾಡಿರ್ತಕ್ಕಂಥ ಅಡುಗೆಯನ್ನು ಅವ್ರಿಗೆ ಕೊಟ್ಟರೆ ಅದೊಂದು ಕ್ರಾಂತಿಕಾರಿ ಹೆಜ್ಜೆ ಆಗಬಹುದು. ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ದೇಶ ಸಂಕಷ್ಟದಲ್ಲಿದೆ, ಇಡೀ ರಾಷ್ಟ್ರ ಸಂಕಷ್ಟದಲ್ಲಿದೆ. ನಮ್ಮ ರಾಷ್ಟ್ರದಲ್ಲಿ ವಿಶೇಷವಾಗಿ ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಸಾಮಾಜಿಕ ಕೆಲಸ ಮಾಡಬೇಕು ಅಂತ ಹೇಳುವಂಥ ನಿರ್ಧಾರವನ್ನು ಮಾಡಿ ಈ ಒಂದು ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ಡ್ ಕಡಿಯಾಳಿ ಇದರ ನೇತೃತ್ವದಲ್ಲಿ ಆಸರೆ ಚಾರಿಟೇಬಲ್ ಟ್ರಸ್ಟ್ ನೇತೃತ್ವದಲ್ಲಿ, ಅದಕ್ಕಿಂತಲೂ ಹೆಚ್ಚಾಗಿ ಹೇಳ್ತೇನೆ, ಉಡುಪಿಯ ಮಹಾಜನತೆ ಅನ್ನ ಬ್ರಹ್ಮನ ಕ್ಷೇತ್ರವಾಗಿರ್ತಕ್ಕಂಥ ಉಡುಪಿ ಯಾವುದೇ ಕಾರಣಕ್ಕೂ ಹಸಿವಿನಿಂದ ಬಡವರು ಉಳಿಬಾರದು ಅಂತ ಹೇಳುವ ದೃಷ್ಟಿಯಲ್ಲಿ ಅನ್ನ ಬ್ರಹ್ಮ ಕ್ಷೇತ್ರವಾಗಿರ್ತಕ್ಕಂಥ ಉಡುಪಿಯಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ.
ನಿಮ್ಮಿಂದ ಸಾಧ್ಯ ಇದ್ರೆ, ನಿಮಗೆ ಇದು ಮನಸ್ಸಿಗೆ ಸರಿ ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈವ್ ಅನ್ನ ಆದಷ್ಟು ಜನರಿಗೆ ತಲುಪಿಸಿ. ಇದೇ ರೀತಿಯ ಕ್ರಾಂತಿಕಾರಿ ಹೆಜ್ಜೆಗಳು ಇಡೀ ದೇಶದಲ್ಲಿ ಆಗಲಿ ಅಂತ ಹೇಳುವಂತ ಭಾವನೆಯನ್ನ ವ್ಯಕ್ತಪಡಿಸಿ ಎಲ್ಲ ನೋಡಿರ್ತಾರೆ.